ಆಟ ಎರಡ್ ಸಾವಿರದ ಎಂಟರ ಚುನಾವಣೆ ಸಂದರ್ಭದಲ್ಲಿ ಇಡೀ ರಾಜ್ಯವನ್ನ ಹೈಜಾಕ್ ಮಾಡಿದ್ದಂಥ ಜನಾರ್ದನ್ ರೆಡ್ಡಿ ಅವರು ಇದೀಗ ಕೆ ಆರ್ ಪಿ ಪಿ ಪಕ್ಷವನ್ನು ಕಟ್ಟಿ ಗಂಗಾವತಿಯಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಇತ್ತೀಚೆಗಷ್ಟೇ ಅವರು ತಮ್ಮ ಸಹೋದರ ಸೋಮಶೇಖರ್ ರೆಡ್ಡಿ ಸೇರಿದಂತೆ ಒಂದಷ್ಟು ಜನಪ್ರತಿನಿಧಿಗಳ ವಿರುದ್ಧ ರಣಹಿಡಿಗಳು ಅಂತ ಹೇಳಿದರು ಅಂದ್ರೆ ಕಷ್ಟದಲ್ಲಿ ನನ್ನ ಜೊತೆಗೆ ಯಾರೂ ಬರಲಿಲ್ಲ ಅನ್ನೋ ಅರ್ಥದಲ್ಲಿ ಇದಕ್ಕೆ ಸಹೋದರರ ನಿಜವಾದ ಕಲಹ ಇದೀಗ ಶುರುವಾಗಿದೆ ಜನಾರ್ದನ್ ರೆಡ್ಡಿ ಸಹೋದರರ ಮುನಿಸು ಬೀದಿಗೆ ಬಿದ್ದಿದೆ ಜನಾರ್ದನ್ ರೆಡ್ಡಿ ರಣಹೇಡಿ ನಮ್ಮನ್ನ ಬಳಸಿಕೊಂಡು ಅಕ್ರಮವಾಗಿ ಹಣ ಗಳಿಸಿದ ತನ್ನ ಬೇಳೆ ಬೇಯಿಸಿಕೊಂಡ ಎಂದು ಅಣ್ಣನ ವಿರುದ್ಧವೇ ತಮ್ಮ ಸೋಮಶೇಖರ್ ರೆಡ್ಡಿ ಫುಲ್ ಬ್ಲಾಸ್ಟ್ ಆಗಿದ್ದಾರೆ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧ ಬಳ್ಳಾರಿಯಲ್ಲಿ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ವಾಗ್ದಾಳಿ ನಡೆಸಿದರು ಹೀಗಾಗಿ ಕುಟುಂಬಗಳ ಜಗಳ ಮತ್ತೊಮ್ಮೆ ಬೀದಿಗೆ ಬಂದಂತಾಗಿದೆ ಇದೇ ಜನಾರ್ದನ್ ರೆಡ್ಡಿ ಹಿಂದೆ ಎಲ್ಲರನ್ನ ಖರೀದಿ ಮಾಡಿ ಮತ್ತೊಬ್ಬ ತಮ್ಮ ಕರುಣಾಕರ್ ರೆಡ್ಡಿಯನ್ನು ಗೆಲ್ಲಿಸಿದರು ಈ ಬಾರಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಲ್ಲಿ ಇರುವವರನ್ನು ಖರೀದಿ ಮಾಡಿ ಅವರದೇ ಕೆ ಆರ್ ಪಿ ಪಿ ಪರವಾಗಿ ಕೆಲಸ ಮಾಡಿಕೊಂಡಿರುವ ಮಾಡಿಕೊಂಡ್ರು ಅಂತ ಸೂಕ್ಷ್ಮವಾಗಿ ಜನಾರ್ದನ್ ರೆಡ್ಡಿ ಕಾರ್ಯವೈಖರಿ ಬಗ್ಗೆ ಕಿಡಿಕಾರಿದ್ದಾರೆ ನಾನು ಬೆಳೆಸಿದ ಹೀಡಿಗಳು ಮನೆಯಲ್ಲಿದ್ದಾರೆ ನಾನು ಸದನಕ್ಕೆ ಬಂದಿದ್ದೇನೆ ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ ನನಗೆ ಮತ್ತು ಶ್ರೀರಾಮುಲು ಸೋಮಲಿಂಗಪ್ಪ ಸುರೇಶ್ ಬಾಬು ರಣ ರಣಹಿಡಿ ಅಂತ ಕರೆದಿದ್ದಾರೆ ಆದರೆ ನಿಜವಾದ ರಣಹಿಡಿ ಜನಾರ್ದನ್ ರೆಡ್ಡಿ ನಾವಲ್ಲ ಅಂದ್ಬಿಟ್ಟು ಸೋಮಶೇಖರ್ ರೆಡ್ಡಿ ಆಕ್ರೋಶ ಏನು ಆಕ್ರೋಶ ವ್ಯಕ್ತಪಡಿಸಿ ಏನು ಬತ್ತೇಳಿ ಜನಾರ್ದನ್ ರೆಡ್ಡಿ ಹೇಳಿರೋದು ಕರೆಕ್ಟ್ ಅವ್ರು ವಿಧಾನಸೌಧ ಸೌಧದಲ್ಲಿ ಕೂತವ್ರೆ ಬಾಕಿ ಬಿ ಜೆ ಪಿ ಪರವಾಗಿ ಓಡಾಡಿದವ್ರು ಎಲ್ಲರೂ ಕೂಡ ಇವ್ರುಗಳು ಯಾರು ಜನಾರ್ದನ್ ರೆಡ್ಡಿಗೆ ಅನ್ಯಾಯವನ್ನು ಮಾಡಿದ್ರು ಮೋಸ ಮಾಡಿದ್ರು ಅಂತ ಹೇಳ್ತಿಲ್ಲ ಜನಾರ್ದನ್ ರೆಡ್ಡಿಯವರೇ ಪಕ್ಷವನ್ನು ಕಟ್ಟುವ ಸಂದರ್ಭದಲ್ಲಿ ಬಿ ಜೆ ಪಿ ತನಗೆ ಮಾಡಿದ ಅನ್ಯಾಯಗಳ ಬಗ್ಗೆ ಹೇಳಿದ್ರು ವಾರ ಯಾರೇ ಹೆಸರನ್ನು ಕೂಡ ತೆಗೆದುಕೊಳ್ಳಿಲ್ಲ ಅವರು ಪರ್ಟಿಕ್ಯುಲರಾಗಿ ಶ್ರೀರಾಮುಲು ಹೆಸರನ್ನು ಕೆಲವೊಂದು ಕಡೆ ತೆಗೆದುಕೊಂಡರೂ ಕೂಡ ಕೆಟ್ಟದಾಗಿ ಬಳಸ್ಕೊಳ್ಳಿಲ್ಲ ಕೆಟ್ಟದಾಗಿ ಎಲ್ಲೂ ಹೇಳಲಿಲ್ಲ ನಾವು ವ್ಯಕ್ತಿಗಳಾಗಿ ಸ್ನೇಹಿತರು ಸಹೋದರರಂತೆ ರಾಜಕೀಯವಾಗಿ ನಾವು ಬೇರೆ ಬೇರೆ ಅಷ್ಟೇ ಅವ್ರ ಸಿದ್ಧಾಂತ ಅವ್ರಿಗೆ ನಮ್ಮ ಸಿದ್ಧಾಂತ ನಮಗೆ ಅಂದರು ಹೊರ್ತು ಯಾರ ಹೆಸರನ್ನು ತೆಗೆದುಕೊಳ್ಳಲಿಲ್ಲ ಆದರೆ ನಿಜಕ್ಕೂ ಅವ್ರಿಗೆ ಯಾರು ಅನ್ಯಾಯ ಮಾಡಿದ್ದಾರೆ ಮನೆಯವ್ರು ಮಾಡೋರೋ ಹೊರಗಿನವ್ರು ಮಾಡೋರೋ ಅವರೆಲ್ಲ ಹಿಡಿಗಳ ಥರ ಮನೇಲಿದ್ದಾರೆ ನಾನು ವಿಧಾನಸೌಧದಲ್ಲಿ ಇದ್ದೀನಿ ಅಂತ ಹೇಳಿದ್ರು ಅದಕ್ಕೆ ಸೋಮಶೇಖರ್ ರೆಡ್ಡಿ ಗುಡುಗೋರೆ ನಮ್ಮಣ್ಣ ಭಾರಿ ಎಗರಾಡ್ತಾವ್ರು ವಿಧಾನಸೌಧಕ್ಕೆ ಹೋಗ್ಬಿಟ್ಟು ನಾವೆಲ್ಲ ಒಟ್ಟಾಗ್ಬಿಟ್ಟು ತೋರಿಸ್ತೀವಿ ನಾವು ನಿಜವಾದ ರಣ ಕಲಿಗಳು ಜನಾರ್ದನ್ ರೆಡ್ಡಿ ರಣ ಹಿಡಿ ನಮ್ಮನ್ನು ಬಳಸ್ಕೊಂಡು ದುಡ್ಡು ಮಾಡಿದ್ರು ಅಂತ ನೋಡ್ಬೇಕು ಇದಕ್ಕೆ ಜನಾರ್ದನ್ ರೆಡ್ಡಿ ಅವರೇ ಉತ್ತರ ಕೊಡ್ಬೇಕು